ಎಸ್ ಇನ್ನ ಮುಂದಿನ ಸುದ್ದಿ ಇಡೀ ರಾಜ್ಯದಂತ ಚರ್ಚೆ ಆಗ್ತಿರ್ತಕ್ಕಂಥ ಮುನಿ ಶ್ರೀಗಳ ಒಂದು ಕೊಲೆ ಕೇಸ್ ಯಾಕಾಯಿತು ಏನಾಯಿತು ಏನಿದು ಸ್ವಾಮೀಜಿಯನ್ನು ವಿದ್ಯುತ್ ಶಾಕ್ ಕೊಟ್ಟು ಕೊಲೆ ಮಾಡಿದ್ರ ಮತ್ತೆ ಮೃತದೇಹವನ್ನು ಕಟ್ ಮಾಡಿ ನಾನೂರು ಅಡಿ ಆಳದ ಕೊಳವೆ ಬಾವಿಗೆ ಯಾಕೆ ಇದೆಲ್ಲವೂ ಕೂಡ ಒಂದು ರೀತಿ ನಿಗೂಢವಾಗಿದೆ ಒಟ್ಟಿನಲ್ಲಿ ಇಡೀ ರಾಜ್ಯ ಬೆಚ್ಚಿ ಬಿದ್ದಿರ್ತಕ್ಕಂಥ ಘಟನೆ ಬೆಳಗಾವಿ ಜಿಲ್ಲೆಯಲ್ಲಿ ಆಗಿದೆ ಜೈನಮುನಿ ಕಾಮಕುಮಾರ ನಂದಿ ಮಹಾರಾಜ ಸ್ವಾಮಿಗಳು ಅವರ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಯಭಾಗ ತಾಲೂಕಿನ ಕಟಕಬಾವಿ ಗ್ರಾಮದ ಗದ್ದೆಯ ಕೊಳವೆಬಾವಿಯಲ್ಲಿ ಜೈನಮುನಿಯವರ ಮೃತದೇಹ ಪತ್ತೆಯಾಗಿದೆ ಸುಮಾರು ನಾನ್ನೂರು ಅಡಿ ಆಳದ ಕೊಳವೆ ಬಾವಿಗೆ ಮೃತದೇಹವನ್ನು ಪೀಸ್ ಪೀಸ್ ಮಾಡಿ ಎಸೆಯಲಾಗಿದೆ ಕೊಳವೆಬಾವಿಯ ಸುಮಾರು ಇಪ್ಪತ್ತೈದು ಇಪ್ಪತ್ತೈದು ಅಡಿ ಆಳದಲ್ಲಿ ರಕ್ತ ಸಿಕ್ತ ಸೀರೆ ಟವೆಲ್ ಪತ್ತೆಯಾಗಿದ್ದು ಮೂವತ್ತು ಅಡಿ ಆಳದಲ್ಲಿ ತಲೆಯ ಎರಡು ಭಾಗ ಕೈಕಾಲು ತೊಡೆ ಹೊಟ್ಟೆ ಸೇರಿದಂತೆ ಒಂಬತ್ತು ಭಾಗಗಳು ಪತ್ತೆಯಾಗಿವೆ ಮರಣೋತ್ತರ ಪರೀಕ್ಷೆಗೆ ಮೃತದೇಹವನ್ನು ಬೆಳಗಾವಿ ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಬೆಳಗ್ಗೆ ಆರು ಗಂಟೆಯಿಂದ ಮೃತದೇಹಕ್ಕೆ ಶೋಧ ಕಾರ್ಯ ನಡೆಸಿತ್ತು ಸಿಬ್ಬಂದಿಗಳ ಜೊತೆ ಸತತ ಒಂಬತ್ತು ಗಂಟೆಗಳ ಕಾಲ ಪೊಲೀಸರು ಕೂಡ ಶೋಧ ಕಾರ್ಯವನ್ನು ಮಾಡಿದರು ಸೊ ಕೊನೆಗೂ ಕೂಡ ಜೈನ ಮುನಿ ಮುನಿಯವರ ಮೃತದೇಹ ಪತ್ತೆಯಾಗಿದೆ ಮೃತದೇಹ ಸಿಕ್ಕ ಬಳಿಕ ಅಲರ್ಟ್ ಆದ ಪೊಲೀಸರು ಮಾರ್ಗದಲ್ಲಿ ಬ್ಯಾರಿಕೇಡ್ ಹಾಕಿ ಬಿಗಿ ಭದ್ರತೆಯನ್ನು ನೀಡಿ ಪರಿಶೀಲನೆ ಮಾಡಿದ್ರು ಮೃತದೇಹವನ್ನು ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡಿದರು ಈ ನಡುವೆ ಜೈನ ಮುನಿ ಗುಣಧರಾನಂದಿ ಮಹಾರಾಜವರು ಈ ಸ್ವಾಮೀಜಿಯ ನಿಧನಕ್ಕೆ ಮೈನ ಹತ್ಯೆ ಆಗಿದ್ದಾರೆ ಅದಕ್ಕೆ ಕಣ್ಣೀರನ್ನು ಹಾಕಿದ್ದಾರೆ ಹಿರೇಕೋಡಿಯ ಕಾಮರ ಕಾಮಕುಮಾರ ನಂದಿ ಮಹಾರಾಜ ಸ್ವಾಮೀಜಿಯವರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯ ಹೊರೂರಿನ ಮುನಿ ಗುಣಧರ ನಂದಿ ಮಹಾರಾಜ ಸ್ವಾಮೀಜಿಯವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು ಶಾಂತಿಪ್ರಿಯ ಸಮಾಜದ ಸ್ವಾಮೀಜಿಯವರ ಬರ್ಬರೆ ಹತ್ತಿ ನಿಜಕ್ಕೂ ಕೂಡ ತೀವ್ರ ನೋವನ್ನು ತಂದಿದೆ ಪೊಲೀಸ್ ಸೂಕ್ತ ತನಿಖೆಯನ್ನು ನಡೆಸಬೇಕು ಸರ್ಕಾರಕ್ಕೆ ನಮ್ಮಂತಹ ಅಲ್ಪಸಂಖ್ಯಾತರು ಬೇಡವಾಗಿದೆ ಜೈನ ಮುನಿಗಳಿಗೆ ಸೂಕ್ತ ರಕ್ಷಣೆ ಕೊಡಬೇಕು ಆರೋಪಿಗಳಿಗೆ ಶಿಕ್ಷೆ ಆಗಬೇಕು ಸರ್ಕಾರ ಲಿಖಿತ ಭರವಸೆ ಕೊಡೋವರೆಗೂ ಅನ್ನ ತ್ಯಾಗವನ್ನು ಅನ್ನ ಆಹಾರವನ್ನು ತ್ಯಾಗ ಮಾಡ್ತೇನೆ ಪ್ರಾಣ ಹೋಗುವವರೆಗೂ ಸಲ್ಲೇಖನ ರಥ ಮಾಡ್ತೇನೆ ಅಂತ ಸ್ವಾಮೀಜಿಗಳು ಪಟ್ಟಿಡಿದಾರೆ ನೋಡಬೇಕು ಸರ್ಕಾರ ಈ ಬಗ್ಗೆ ಏನು ಕ್ರಮ ಕೈಗೊಳ್ಳುತ್ತೆ ಅಂತ ಸೊ ಆರೋಪಿಗಳು ಹೇಗೆ ಕೊಲೆ ಮಾಡಿದ್ರು ತುಂಬ ನಿಗೂಢವಾಗ್ತಾಯಿದೆ ಜುಲೈ ಆರನೇ ತಾರೀಕು ಸ್ವಾಮೀಜಿಗಳು ಪತ್ತೆ ನಾಪತ್ತೆ ಆಗಿದ್ದರು ಅಂತ ಒಂದು ವಾದ ಆಮೇಲೆ ಜುಲೈ ಏಳನೇ ತಾರೀಕು ಬೆಳಗ್ಗೆ ಸಹಾಯಕ್ಕೆ ಬಂದು ನೋಡಿದಾಗ ಸಿಗಲಿಲ್ಲ ರೂಮಲ್ಲಿ ಆಮೇಲೆ ಇಡೀ ಆಶ್ರಮನ ಹುಡುಕಾಟ ಮಾಡಿದ್ರು ನಾಪತ್ತೆ ಆಗಿದ್ರು ಸೊ ಆಗ ಏನಾಯಿತು ಅಂತ ಹುಡುಕಾಟ ಮಾಡಿದಾಗ ಸಿಗಲಿಲ್ಲ ಕೊನೆಗೆ ಏಳನೇ ತಾರೀಕು ಮಧ್ಯಾಹ್ನ ಪೊಲೀಸ್ ಠಾಣೆಗೆ ಕಂಪ್ಲೇಂಟನ್ನು ಕೊಡಲಾಗಿತ್ತು ಆಶ್ರಮದಲ್ಲಿದ್ದಂಥ ಒಬ್ಬ ವ್ಯಕ್ತಿ ಕೊಲೆಗಡುಗರಿಗೆ ಸಹಾಯ ಮಾಡಿದ್ದಾರೆ ಅನ್ನೋದು ಮಾಹಿತಿ ಸಿಕ್ಕಿದೆ ಅವ್ರನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ ಅರೆಸ್ಟ್ ಆದಮೇಲೆ ಈಗ ಮೃತದೇಹ ಸಿಕ್ಕಿದೆ ಮತ್ತಷ್ಟು ಆರೋಪಿಗಳಿಗಾಗಿ ಶೋಧ ಕಾರ್ಯ ನಡೆದಿದೆ ಯಾಕೆ ಕೊಲೆ ಮಾಡಿದ್ರು ಏನಿದು ಅಶ್ಲೀಯತೆಯನ್ನು ಗೊತ್ತಾಗಬೇಕಾಗಿದೆ ಜೈನ ಮುನಿ ಕೆಲವೊಂದಿಷ್ಟು ಹಣವನ್ನು ಕೊಟ್ಟಿದ್ದರು ಆ ಹಣವನ್ನು ವಾಪಸ್ ಕೇಳಿದ್ದಕ್ಕೆ ಈ ಕೊಲೆ ಆಯಿತು ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ ಬಟ್ ಸ್ಪಷ್ಟವಾಗಿ ಗೊತ್ತಿಲ್ಲ ನೋಡೋಣ ಒಟ್ಟಿನಲ್ಲಿ ದುರಂತ ಶಾಂತ ಸ್ವಾಮೀಜಿಯನ್ನು ಹೀಗೆ ಹತ್ಯೆ ಮಾಡಿ ಪೀಸ್ ಪೀಸ್ ಮಾಡಿ ನೋಡೋಕ್ಕೂ ಬೇಜಾರು ಹೇಳೋಕ್ಕೂ ಬೇಜಾರು ಅಷ್ಟು ಕಟುಕ ರೀತಿಯಲ್ಲಿ ಕೊಲೆ ಆಗಿದೆ ಸೊ ತಪ್ಪಿಸ್ಥರಿಗೆ ಶಿಕ್ಷೆ ಆಗಬೇಕಷ್ಟೆ